Okay, students, mergers and acquisition, advanced financial management, ನಮಗೆ ಇನ್ನೂ ಒಂಥರ ಕ್ವಶನ್ ಕೇಳ್ತಕ್ಕಂತ ಚಾನ್ಸಸ್ ಇರುತ್ತೆ. ಸಿ, ಅಕ್ವಿಸಿಷನ್ ಅಂದ್ರೆ ಏನು? ಒಂದು ಬಿಸ್ನೆಸ್ ನ ಇನ್ನೊಂದು ಬಿಸ್ನೆಸ್ ಪರ್ಚೇಸ್ ಮಾಡೋದು. ಅಂದ್ರೆ ಒಂದ್ ಕಂಪನಿ ಇನ್ನೊಂದು ಕಂಪನಿನ ಪರ್ಚೇಸ್ ಮಾಡಿದ್ರೆ, ಹೌದಾ, ಒಂದ್ ಕಂಪನಿ ಇನ್ನೊಂದು ಕಂಪನಿನ ಪರ್ಚೇಸ್ ಮಾಡಿದ್ರೆ ಅದನ್ನ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಈಗ ಪರ್ಚೇಸಿಂಗ್ ಕಂಪನಿಗೆ ಒಂದಷ್ಟು ಕಂಡೀಷನ್ಸ್ ಇರುತ್ತೆ, ಸೆಲ್ಲಿಂಗ್ ಕಂಪನಿಗೆ ಒಂದಷ್ಟು ರಿಕ್ವೆಸ್ಟ್ ಇರುತ್ತೆ. ಕಂಡೀಷನ್ಸ್ ಪರ್ಚೇಸ್ ಮಾಡೋನ ಯಾವಾಗ್ಲೂ ಹಾಕೋದು ಕರೆಕ್ಟಾ? ಸೇಲ್ ಮಾಡೋ ಮಾತ್ರ ಏನಾದ್ರೂ ಕಂಡೀಷನ್ಸ್ ಇರುತ್ತಾ? ಇಲ್ಲ. ಇಷ್ಟಕ್ಕೆ ಮಾರ್ತೀಯಾ ಇಲ್ವಾ ಈ ತರ ಕೇಳ್ತೀವಿ. ಈಗ ಸೆಲ್ಲಿಂಗ್ ಕಂಪನಿಗೆ ನಾವು ಯಾವ ಬೇಸಿಸ್ ಮೇಲೆ ನಾವು ಶೇರ್ಸ್ ಅನ್ನ ಅಲಾಟ್ಮೆಂಟ್ ಮಾಡ್ತಕ್ಕಂಥದ್ದು, ಯಾವ ಬೇಸಿಸ್ ಮೇಲೆ ಶೇರ್ಸ್ ಅನ್ನ ಅಲಾಟ್ಮೆಂಟ್ ಮಾಡ್ತಕ್ಕಂಥದ್ದು, ಆ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡೋದನ್ನೇ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್ ಅಲ್ಲಿ ಒಂದು 12 ಮಾರ್ಕ್ಸ್ ಕ್ವಶನ್ ಇದೆ. ಅದು 2016 ಅಲ್ಲಿ ಇದೆ. ನೀವು 2016 ಅಂತ ಹೇಳಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಪ್ಯಾಂಡಮಿಕ್ ಅಲ್ಲಿ ಇದೇ ಕ್ವಶನ್ ಬೇಕಾದ್ರೆ 2021 ಕೇಳಿದ್ರು ಕೇಳಬಹುದು. ಓಕೆನಾ? ಈಗ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. ಇದು 2016 ಅಲ್ಲಿ 12th ಕ್ವಶನ್ ಗೆ, ಎಬಿ ಲಿಮಿಟೆಡ್ ವಿಶಸ್ ಟು ಅಕ್ವೈರ್ ಸಿಡಿ ಲಿಮಿಟೆಡ್. ನೋಡಿ, ಎಬಿ ಕಂಪನಿ ಸಿಡಿ ಕಂಪನಿನ ಪರ್ಚೇಸ್ ಮಾಡ್ತಾ ಇದೆಯಂತೆ. ಆನ್ ದ ಬೇಸಿಸ್ ಆಫ್ ಅನ್ ಎಕ್ಸ್ಚೇಂಜ್ ರೇಷಿಯೋ ಆಫ್ 0.8. ಎಕ್ಸ್ಚೇಂಜ್ ರೇಷಿಯೋ ಎಷ್ಟು? 0.8 ಅಂತ ಹೇಳಿದ್ರೆ, ಅಂದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಎಬಿ ಕಂಪನಿ ಎಷ್ಟು 80 ಪೈಸೆ ಕೊಡ್ತಾ ಇದೆ, ಸಿಡಿ ಕಂಪನಿ 1 ರೂಪಾಯಿಗೆ, ಓಕೆನಾ, 1 ರೂಪಾಯಿಗೆ ಎಬಿ ಕಂಪನಿ ಎಷ್ಟು ಕೊಡ್ತಾ ಇದೆ? ಜಸ್ಟ್ 0.8, ಅಂದ್ರೆ 80 ಪೈಸೆ ಕೊಡ್ತಾ ಇದೆ. ಅಂದ್ರೆ ನಾನು ನಿನ್ನ 100 ಶೇರ್ಸ್ ನ ತಗೊಂಡ್ರೆ ನಾನು ನಿನ್ಗೆ 80 ಶೇರ್ಸ್ ಕೊಡ್ತೀನಿ. ಆತರ 10 ಶೇರ್ ತಗೊಂಡ್ರೆ ನನ್ನ ಕಂಪನಿ 8 ಶೇರ್ ಕೊಡ್ತೀನಿ. ಅಲ್ಲಿಗೆ ನೀನು ಕಡಿಮೆ ಕೊಡ್ತಾ ಇದ್ದೀನಿ ಅಂದ್ರೆ ಅರ್ಥ ಏನಪ್ಪ? ನಿನ್ ಕಂಪನಿ ಪ್ರಾಫಿಟ್ಸ್ ಕಡಿಮೆ ಇರುತ್ತೆ, ನಿನ್ ಕಂಪನಿಲಿ ಇರತಕ್ಕಂತ ಅಸೆಟ್ಸ್ ಬೆಲೆ ಕಡಿಮೆ ಇರುತ್ತೆ, ಹೌದಾ? ಸೊ ಈ ರೀಸನ್ಸ್ ಗೆ ಏನಾಗುತ್ತೆ, ಪರ್ಚೇಸಿಂಗ್ ಕಂಪನಿ ಕಡಿಮೆ ಶೇರ್ಸ್ ಕೊಡ್ತಾ ಇದೆ. ಸೊ ಹಾಗಾದ್ರೆ ಎಕ್ಸ್ಚೇಂಜ್ ರೇಷಿಯೋ ಎಷ್ಟು ಅಂತ ಹೇಳ್ತಾ ಇದ್ದಾನೆ? 0.8 ಅಂತ ಹೇಳ್ತಾ ಇದ್ದಾನೆ. ಅದರ್ ರೆಲೆವೆಂಟ್ ಫೈನಾನ್ಶಿಯಲ್ ಡಾಟಾ ಈಸ್ ಆಸ್ ಫಾಲೋಸ್. ಏನೇನ್ ಕೊಟ್ಟಿದ್ದಾನೆ? ಎ ಬಿ ಕಂಪನಿದು, ಸಿ ಡಿ ಕಂಪನಿದು, ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸಸ್ ಅಂತ ಹೇಳಿದ್ದಾನೆ, ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಕೊಟ್ಟಿದ್ದಾನೆ. ಈಕ್ವಿಟಿ ಶೇರ್ಸ್ ಔಟ್ ಸ್ಟ್ಯಾಂಡಿಂಗ್, ಅಂದ್ರೆ ಎ ಬಿ ಕಂಪನಿಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಇತ್ತು, ಸಿಡಿ ಕಂಪನಿಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಇತ್ತು. ಶೇರ್ ಕ್ಯಾಪಿಟಲ್ ಅಲ್ಲ, ಎಷ್ಟೆಷ್ಟು ಶೇರ್ಸ್ ಎ ಬಿ ಕಂಪನಿಲಿ ಇತ್ತು, ಸಿಡಿ ಕಂಪನಿಲಿ ಎಷ್ಟು ಶೇರ್ಸ್ ಇದೆ ಅಂತ ಕೊಟ್ಟಿದ್ದಾನೆ. ಅರ್ನಿಂಗ್ ಪರ್ ಶೇರ್ ಎ ಬಿ ಕಂಪನಿದು 2 ರೂಪೀಸ್, ಸಿಡಿ ಕಂಪನಿದು 1 ರೂಪಿ ಅಂತ ಹೆಚ್ಚಿದ್ದಾರೆ. ಅರ್ನಿಂಗ್ ಪರ್ ಶೇರ್ ಅಂದ್ರೆ ಏನು? ಒಂದು ಈಕ್ವಿಟಿ ಶೇರ್ ಹೋಲ್ಡರ್ಗೆ ಓಕೆ 2 ರೂಪಾಯಿ ಪ್ರಾಫಿಟ್ ಕೊಡ್ತಾ ಇದ್ದಾರೆ, ಓಕೆನಾ? ಅದೇ ಸಿಡಿ ಕಂಪನಿನಲ್ಲಾದ್ರೆ 1 ರೂಪಾಯಿ ಪ್ರಾಫಿಟ್ ಕೊಡ್ತಾ ಇದ್ದಾರೆ. ಎಷ್ಟು ಇನ್ವೆಸ್ಟ್ಮೆಂಟ್ ಅಂತ ಗೊತ್ತಿಲ್ಲ ನನಗೆ. ಅಸ್ಯೂಮ್ ದಟ್ 10 ರೂಪೀಸ್ಗೆ ಎ ಬಿ ಕಂಪನಿ 2 ರೂಪೀಸ್ ಕೊಡ್ತಾ ಇದ್ದಾನೆ, ಸಿಡಿ ಕಂಪನಿ 1 ರೂಪಾಯಿ ಕೊಡ್ತಾ ಇದ್ದಾನೆ, ಓಕೆನಾ? ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎ ಬಿ ಕಂಪನಿದು 20 ರೂಪೀಸ್ ಇದೆ, ಅದೇ ಸಿಡಿ ಕಂಪನಿದೆ 8 ರೂಪೀಸ್ ಇದೆ ಅಂತ ಹೇಳ್ತಾನೆ. ಏನೇನ್ ಮಾಡಬೇಕು ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾನೆ. ಸುಮಾರು 6 ಐಟಮ್ ಇದೆ ಇದರಲ್ಲಿ. ಒಂದೊಂದು ಐಟಮ್ ಎರಡೆರಡು ಮಾರ್ಕ್ಸ್ ಅಂತ ಹೇಳಿದ್ರೆ ಒಟ್ಟು ಎಷ್ಟಾಯ್ತು? 12 ಮಾರ್ಕ್ಸ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ, ಡಿಟರ್ಮೈನ್ ದಿ ನಂಬರ್ ಆಫ್ ಶೇರ್ಸ್ ರಿಕ್ವೈರ್ಡ್ ಟು ಬಿ ಇಶ್ಯೂಡ್ ಬೈ ಎ ಬಿ ಲಿಮಿಟೆಡ್ ಫಾರ್ ಅಕ್ವಿಸಿಷನ್ ಆಫ್ ಸಿ ಡಿ ಲಿಮಿಟೆಡ್ ಅಂತ ಹೇಳ್ತಾರೆ. ಓಕೆನಾ? ಈಗ ಒಂದೊಂದೇ ಕ್ವಶನ್ ಓದೋಣ, ಒಂದೊಂದೇ ಕ್ವಶನ್ ಗೆ ಆನ್ಸರ್ ಮಾಡೋಣ. ಕ್ಲಿಯರಾ? ಈಗ ಅವನೇನು ಹೇಳ್ತಿದ್ದಾನೆ, ಎ ಬಿ ಕಂಪನಿ ಸಿ ಡಿ ಕಂಪನಿಗೆ ಎಷ್ಟು ನಂಬರ್ ಆಫ್ ಶೇರ್ಸ್ ಕೊಡ್ತಾ ಇದ್ದಾನೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್ ಬೈ, ಕ್ವಶನ್ ನಂಬರ್ 1 ಅಲ್ವಾ ಇದು, ಇದನ್ನ ಏನಂತ ಬರೀತೀವಿ? ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಬೈ ಎ ಬಿ ಕಂಪನಿ ಟು ಸಿ ಡಿ ಲಿಮಿಟೆಡ್, ಕರೆಕ್ಟಾ? ಎಷ್ಟು ಶೇರ್ಸ್ ಕೊಡ್ತಾ ಇದೆ ನೋಡಿ, ನಂಬರ್ ಆಫ್ ಶೇರ್ಸ್ ಇನ್ ಸಿ ಡಿ ಲಿಮಿಟೆಡ್. ಸಿ ಡಿ ಯಾರು? ಸೆಲ್ಲಿಂಗ್ ಪರ್ಚೇಸಿಂಗ್ ಸೆಲ್ಲಿಂಗ್ ಕಂಪನಿ, ಹೌದಾ? ಸೆಲ್ಲಿಂಗ್ ಕಂಪನಿ ಸಿ ಡಿ ಕಂಪನಿಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಇತ್ತು? ಕ್ವಶನ್ ಅಲ್ಲಿ ಅವನೇ ಹೇಳಿದಾನೆ 20,000 ಶೇರ್ಸ್ ಇತ್ತು ಅಂತ ಹೇಳ್ತಾ ಇದ್ದಾನೆ. ಎಕ್ಸ್ಚೇಂಜ್ ರೇಷಿಯೋ ಎಷ್ಟು ಕೊಡ್ತಾ ಇದ್ದಾರೆ? 0.8 ಅಂತ ಹೇಳಿದೆ, ಕರೆಕ್ಟಾ? ಹಾಗಾದ್ರೆ ಇಂಟು 0.80 ಅಂದ್ರೆ ಅಲ್ಲಿಗೆ ಒಟ್ಟು ಎಷ್ಟು 1,000 ಶೇರ್ಸ್ ಕೊಡ್ತಾ ಇದಾರೆ ಎ ಬಿ ಕಂಪನಿ ಸಿ ಡಿಗೆ? ಎಷ್ಟು ಕೊಡ್ತಾ ಇದಾರೆ? 16,000 ಶೇರ್ಸ್ ಕೊಡ್ತಾ ಇದಾರೆ. ಅಲ್ಲಿಗೆ ಸಿ ಡಿ ಕಂಪನಿಲಿ 20,000 ಶೇರ್ಸ್ಗೆ ಎ ಬಿ ಕಂಪನಿ ಕೊಡ್ತಾ ಇರೋದು ಬರೀ 16,000 ಶೇರ್ಸ್. ಅರ್ಥ ಆಯ್ತಾ? ಕಡಿಮೆ ಕೊಡ್ತಾ ಇದ್ದಾನೆ. ಯಾಕೆ?
ಯಾಕೆ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಕಡಿಮೆ ಇದೆ, ಎಬಿಗಿಂತಲೂ ಮಾರ್ಕೆಟ್ ಪ್ರೈಸ್ ಕಡಿಮೆ ಇದೆ, ಅಸೆಟ್ಸ್ ಕೊಟ್ಟಿಲ್ಲ ನಮ್ಗೆ, ಅದು ಬೇಸಿಸ್ ಬೇಡ ನಮ್ಗೆ. ಓಕೆನಾ, ಟೋಟಲ್ ಆಗಿ ಮಾರ್ಕೆಟ್ ಪ್ರೈಸ್ ಕಡಿಮೆ ಇದೆ, ಅರ್ನಿಂಗ್ ಪರ್ ಶೇರು ಕಡಿಮೆ ಇದೆ. ಓಕೆನಾ, ಎರಡನೇ ಕ್ವಶನ್ ಏನೈತೆ, ಇಷ್ಟು ಬಂದ್ರೆ ಎರಡು ಮಾರ್ಕ್ಸ್ ಬಂತು. ಈಗ ಎರಡನೇ ಕ್ವಶನ್ ಆನ್ಸರ್ ಏನಪ್ಪ ಅಂತಂದ್ರೆ, ವಾಟ್ ವುಡ್ ಬಿ ದ ಎಕ್ಸ್ಚೇಂಜ್ ರೇಷಿಯೋ ಇಫ್ ಇಟ್ ಈಸ್ ಬೇಸ್ಡ್ ಆನ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ಸ್ ಆಫ್ ಎ ಬಿ ಲಿಮಿಟೆಡ್ ಅಂಡ್ ಸಿ ಡಿ ಲಿಮಿಟೆಡ್ ಅಂತ ಹೇಳ್ತಾ, ಎಕ್ಸ್ಚೇಂಜ್ ರೇಷಿಯೋ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎಕ್ಸ್ಚೇಂಜ್ ರೇಷಿಯೋ ಮಾಡಬೇಕು ಆದ್ರೆ ಯಾವ ಮೆಥಡ್ ಅಲ್ಲಿ, ಯಾವ ಬೇಸಿಸ್ ಮೇಲೆ, ಮಾರ್ಕೆಟ್ ಪ್ರೈಸ್ ಮೇಲೆ, ಕರೆಕ್ಟಾ? ಹಾಗಾದ್ರೆ ಎರಡನೇದು ಎಕ್ಸ್ಚೇಂಜ್ ರೇಷಿಯೋ ಆನ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ಓಕೆನಾ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇದರಲ್ಲಿ ಹೆಂಗ್ ಮಾಡೋದು ಸರ್? ಇದು ಹೆಂಗ್ ಮಾಡೋದು ಅಂದ್ರೆ ನೋಡಿ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆಫ್ ಸಿ ಡಿ ಲಿಮಿಟೆಡ್ ಎಷ್ಟಿದೆ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಪರ್, ಓಕೆನಾ, ಶೇರ್ ಆಫ್ ಎ ಬಿ ಕಂಪನಿ. ನೋಡಿ, ಪ್ರಾಬ್ಲಮ್ ನಲ್ಲೇ ಕೊಟ್ಟಿದ್ದಾನೆ, ಮಾರ್ಕೆಟ್ ಪ್ರೈಸ್ ಆಫ್ ಎ ಬಿ ಕಂಪನಿ ಇಸ್ 20, ಮಾರ್ಕೆಟ್ ಪ್ರೈಸ್ ಆಫ್ ಸಿ ಡಿ ಕಂಪನಿ ಈಸ್ 8 ರುಪೀಸ್ ಅಂತ ಹೇಳ್ತಾ ಇದ್ದಾನೆ, ಕರೆಕ್ಟಾ? ಹಾಗಾದ್ರೆ ಸಿ ಡಿ ಕಂಪನಿ ದೆಸಿದ್ಯಪ್ಪ 8 ರುಪೀಸ್, ಎ ಬಿ ಕಂಪನಿ ದೆಸಿದೆ 20 ಇದೆ, 8 ಡಿವೈಡೆಡ್ ಬೈ 20 ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 0.4 ಬರುತ್ತೆ, ಕರೆಕ್ಟಾ? ಎಷ್ಟು ಬರ್ತಾ ಇದೆ? ಹಾಗಾದ್ರೆ ನಂಬರ್ ಆಫ್ ಶೇರ್ಸ್ ಎಷ್ಟ್ ಇಶ್ಯೂ ಮಾಡಬಹುದು ಸಿ ಡಿ ಕಂಪನಿಗೆ? ನಂಬರ್ ಆಫ್ ಶೇರ್ಸ್ ಟು ಸಿ ಡಿ ಲಿಮಿಟೆಡ್ ಎಷ್ಟು ಕೊಡಬಹುದು ನೋಡಿ, 20,000 ಶೇರ್ಸ್ ಇದೆ ಸಿ ಡಿ ಅಲ್ಲಿ, 0.4 ರೇಷಿಯೋ ಪ್ರಕಾರ ಆದ್ರೆ ಬರೀ 8,000 ಶೇರ್ಸ್ ಕೊಡಬಹುದು, ಕರೆಕ್ಟಾ? ಅವನ್ ಕೇಳಿರೋ ಕ್ವಶನ್, ಎರಡನೇ ಕ್ವಶನ್ಗೆ ನೀಟಾಗಿ ಆನ್ಸರ್ ಮಾಡಿದೀವಿ ಸರ್. ಇದನ್ನ ಹೆಂಗ್ ಸರ್ ಜ್ಞಾಪಕ ಇಟ್ಕೊಳ್ಳೋದು ಅಂದ್ರೆ, ವೆರಿ ಸಿಂಪಲ್. ಯಾರು ಸೆಲ್ಲಿಂಗ್ ಮಾಡ್ತಾ ಇದ್ರೆ ಅವ್ರನ್ನ ನ್ಯೂಮರೇಟರ್ ಅಲ್ಲಿ ಹಾಕೊಳ್ಳಿ, ಯಾರು ಪರ್ಚೇಸ್ ಮಾಡ್ತಾ ಇದ್ರೆ ಅವ್ರನ್ನ ಡಿನಾಮಿನೇಟರ್ ಅಲ್ಲಿ ಹಾಕೊಳ್ಳಿ. ಅರ್ಥ ಆಗ್ತಿದ್ಯಾ? ಪರ್ಚೇಸ್ ಮಾಡ್ತಾ ಇರೋದು ಯಾರು? ಎ ಬಿ. ಅವ್ರದ್ದು ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 20. ಸೇಲ್ ಮಾಡ್ತಾ ಇರೋದು ಯಾರು? ಸಿ ಡಿ. ಅವ್ರದ್ದು ಎಂ ಪಿ ಎಸ್ ಎಷ್ಟಿದೆ? 8. ಇದು ಎಕ್ಸ್ಚೇಂಜ್ ರೇಷಿಯೋ ಆಯ್ತು. ಈ ಎಕ್ಸ್ಚೇಂಜ್ ರೇಷಿಯೋ ಪ್ರಕಾರ, ಮಾರ್ಕೆಟ್ ಪ್ರೈಸ್ ಶೇರ್ ಪ್ರಕಾರ, ಓಕೆನಾ, ಸಿ ಡಿ ಕಂಪನಿಗೆ 8,000 ಶೇರ್ಸ್ ಮಾತ್ರ ಎ ಬಿ ಕಂಪನಿ ಕೊಡುತ್ತೆ. ಇಲ್ಲಿ ಎರಡು ಮಾರ್ಕ್ಸ್, ಎರಡು ಒಟ್ಟು ಎಷ್ಟಾಯ್ತು? 4 ಮಾರ್ಕ್ಸ್ ಬಂತು. ಈಗ ಮೂರನೇದಕ್ಕೆ ಹೋಗೋಣ. ಮೂರನೇ ಕ್ವಶನ್ ಏನೇ ಹೇಳುತ್ತೆ? ಮೂರನೇ ಕ್ವಶನ್, ಓಕೆನಾ, ವಾಟ್ ಆರ್ ದಿ ಕರೆಂಟ್ ಪ್ರೈಸ್ ಅರ್ನಿಂಗ್ಸ್ ಆಫ್ ದ ಟೂ ಕಂಪನೀಸ್ ಅಂತ ಹೇಳ್ತಾರೆ. ವಾಟ್ ಆರ್ ದಿ ಕರೆಂಟ್ ಪ್ರೈಸ್ ಅರ್ನಿಂಗ್ಸ್ ಆಫ್ ದ ಟೂ ಕಂಪನೀಸ್ ಅಂದ್ರೆ, ಕರೆಂಟ್ ಅರ್ನಿಂಗ್ಸ್ ಪ್ರೈಸ್ ಅರ್ನಿಂಗ್ ರೇಷಿಯೋ ಎಷ್ಟು ಅಂತ ಕೇಳಿದ್ದಾರೆ. ಅದನ್ನ ಮಾಡಬೇಕಾದ್ರೆ ನಮ್ಗೆ ಫಸ್ಟ್ ಪ್ರೈಸ್ ಅರ್ನಿಂಗ್ ರೇಷಿಯೋ ಏನು ಅಂತ ಹೇಳಿ, ಕರೆಂಟ್ ಪ್ರೈಸ್ ಅರ್ನಿಂಗ್ ರೇಷಿಯೋ ಇದನ್ನ ಮಾಡಬೇಕಾದ್ರೆ, ಓಕೆನಾ, ನಮ್ಗೆ ಎ ಬಿ ಲಿಮಿಟೆಡ್ ಮಾಡ ಫಸ್ಟ್. ಇದು ಚೆನ್ನಾಗಿ ನಾಪಕ ಇಟ್ಕೊಳ್ಬೇಕು. ಯಾವಾಗ್ಲೂ ಅಷ್ಟೇ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಡಿವೈಡೆಡ್ ಬೈ ಇ ಪಿ ಎಸ್ ಇಸ್ ದ ಫಾರ್ಮುಲಾ. ಓಕೆನಾ, ಕ್ಲಿಯರ್ ಅನ್ಮ? ಅದೇ ತರ ಸಿ ಡಿ ಲಿಮಿಟೆಡ್ದು, ಓಕೆನಾ, ಎಂ ಪಿ ಎಸ್ ಆಫ್ ಸಿ ಡಿ ಡಿವೈಡೆಡ್ ಬೈ ಇ ಪಿ ಎಸ್ ಆಫ್ ಸಿ. ಓಕೆನಾ, ಎಂ ಪಿ ಎಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇಲ್ಲೇ ಕೊಟ್ಟಿದ್ದೀನಿ, ಇದ್ರದ್ದು ಎಷ್ಟಿದೆ ಎ ಬಿ ಲಿಮಿಟೆಡ್ದು? 80. ಇ ಪಿ ಎಸ್ 2 ರೂಪಾಯಿ ಅಂತ ಹೇಳ್ತಾನೆ ಇವನು. ಸಿ ಡಿ ದು 8 ರುಪೀಸ್ ಇಸ್ ದ ಎಂ ಪಿ ಎಸ್, 1 ರುಪೀ ಇಸ್ ದ ಇ ಪಿ ಎಸ್, ಕರೆಕ್ಟಾ? ಹಾಗಾದ್ರೆ ಇದ್ರ ಪ್ರಕಾರ ಎಷ್ಟು ಬರುತ್ತೆ? 40 ಬರುತ್ತೆ. ಇದ್ರ ಪ್ರಕಾರ ಎಷ್ಟು ಬರುತ್ತೆ? 8 ಬರುತ್ತೆ, ಕರೆಕ್ಟಾ? ಕರೆಕ್ಟ್ ಏನಪ್ಪ? ಕರೆಕ್ಟ್. ಹಾಗಾದ್ರೆ ಅವನ್ ಕೇಳಿರೋದು ಕರೆಂಟ್ ಪ್ರೈಸ್ ಅರ್ನಿಂಗ್ ರೇಷಿಯೋ ಎಷ್ಟು ಬರುತ್ತೆ ಅಂತ ಆನ್ಸರ್ ಮಾಡಿದೀವಿ. ಕ್ಲಿಯರಾ? ಪಕ್ಕನಾ? ಓಕೆ. ಈ ಇದಕ್ಕೂ 2 ಮಾರ್ಕ್ಸ್ ಬಂತು, 6 ಮಾರ್ಕ್ಸ್ ಆಯ್ತು. ನಾಲ್ಕನೇ ಕ್ವಶನ್ ಏನ್ ಕೇಳಿದನು ಗೊತ್ತಾ? ಅಸ್ಯೂಮ್ ಅರ್ನಿಂಗ್ಸ್ ಆಫ್ ಈಚ್ ಫರ್ಮ್ ರಿಮೈನ್ ಸೇಮ್, ವಾಟ್ ಈಸ್ ದ ಇ ಪಿ ಎಸ್ ಆಫ್ಟರ್ ಅಕ್ವಿಸಿಷನ್? ಎ ಬಿ ಕಂಪನಿದು ಮತ್ತೆ ಸಿ ಡಿ ಕಂಪನಿದು ಇಬ್ಬರು ಕಂಪನಿದು ಪ್ರಾಫಿಟ್ಸ್ ಅಷ್ಟೇ ಇರುತ್ತೆ ಅಂತ ಅನ್ಕೊಳ್ಳಿ. ಪರ್ಚೇಸ್ ಮಾಡಿದ್ಮೇಲೆ, ಈಗ ನಿನ್ ಕಂಪನಿದು 20,000 ಶೇರ್ಸ್ ಪರ್ಚೇಸ್ ಮಾಡಿದೀನಿ, ನನ್ನ ಕಂಪನಿದು ಆಲ್ರೆಡಿ 50,000 ಶೇರ್ಸ್ ಇದೆ, ಕರೆಕ್ಟ್ ಏನಪ್ಪ?
ನಿನ್ ಕಂಪನಿ 20,000 ಸೆಪರೇಟ್ ಆಗಿ ನೋಡ್ಬೇಕಾದ್ರೆ ನಿನ್ ಕಂಪನಿ ಪ್ರಾಫಿಟ್ ಎಷ್ಟು ಬಂದಿತ್ತು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಪ್ರಾಬ್ಲಮ್ ನಲ್ಲಿ ಅವನೇ ಕೊಟ್ಟಿದ್ದಾನೆ ಎಷ್ಟಿದೆಯಂತೆ 20,000 ಇದೆಯಂತೆ ಎಬಿ ಕಂಪನಿ ಎಷ್ಟಿತ್ತಂತೆ 1,00,000 ಇತ್ತಂತೆ ಹಾಗಾದ್ರೆ ಇದಕ್ಕೆ ಏನ್ ಅಂತ ಬರೀಬಹುದು ಅಂತ ಹೇಳಿದ್ರೆ ಇಪಿಎಸ್ ಕೇಳಿದನ ವಾಟ್ ಈಸ್ ದ ಅರ್ನಿಂಗ್ಸ್ ಆಫ್ ಈಚ್ ಇಪಿಎಸ್ ಇಪಿಎಸ್ ಆಫ್ಟರ್ ಅಕ್ವಿಸಿಷನ್ ಇದು ತುಂಬಾ ಈಸಿಯಾಗಿ ಅರ್ಥ ಆಗುವಂತದ್ದು ಓಕೆನಾ ನೋಡಿ ಇಪಿಎಸ್ ಗೆ ಫಾರ್ಮುಲಾ ಏನು ಗೊತ್ತಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಓಕೆನಾ ಓಕೆ ಈಗ ಅವನೇನ್ ಹೇಳ್ತಿದ್ದಾನೆ ಪರ್ಚೇಸ್ ಮಾಡಿದ ಮೇಲೆ ಎಷ್ಟು ಇಪಿಎಸ್ ಬರುತ್ತೆ ಆದ್ರೆ ಪ್ರಾಫಿಟ್ ಅಸ್ಸಸ್ಟೇ ಬಂದ್ರೆ ಹೌದಾ ಈಗ ಪ್ರಾಫಿಟ್ ಓಕೆನಾ ಆಫ್ ಎಬಿ ಕಂಪನಿದು ಪ್ಲಸ್ ಸಿಡಿ ಕಂಪನಿ divided by number of shares of AB company and CD company AB company plus CD company after acquisition correct ah yes sir id artha agutte nimge eagle artha agutte nodi profit of profit AB company do eshtu itante 1 lakh ide ಸಿಡಿ ಕಂಪನಿ 20,000 ಇದೆ ಒಟ್ಟು 1,00,000 ಪ್ಲಸ್ 20,000 ಓಕೆನಾ ಪರ್ಚೇಸ್ ಮಾಡಿದ ಆದ್ಮೇಲೆ ಎಬಿ ಕಂಪನಿದು 50,000 ಶೇರ್ಸ್ ಹಾಗೆ ಇರುತ್ತೆ ಆದ್ರೆ ಸಿಡಿ ಕಂಪನಿಗೆ ಎಷ್ಟು ಸಾವಿರ ಶೇರ್ಸ್ ಕೊಡ್ತಾ ಇದೀವಪ್ಪ 16,000 ಶೇರ್ಸ್ ಕೊಡ್ತಾ ಇದ್ದಾರೆ ಕರೆಕ್ಟ್ ಹಾಗಾದ್ರೆ ನೀವೇ ಹೇಳಿ 1,20,000 ಡಿವೈಡೆಡ್ ಬೈ 66,000 ಎಷ್ಟು ಬರುತ್ತೆ ಹೇಳಿ ಎಷ್ಟು ಬರುತ್ತೆ ಬೇಗನೆ ಹೇಳ್ಬೇಕು ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಪರ್ ಶೇರ್ ಅಲ್ಲಿಗೆ ಎರಡೂ ಕಂಪನಿ ಸೇರಿದ ಮೇಲೆ ಓಕೆನಾ ಸಪೋಸ್ ಎರಡೂ ಕಂಪನಿ ಪರ್ಚೇ ಅಕ್ವೈರ್ ಆದ್ಮೇಲೆ ಮರ್ಜ್ ಆದ್ಮೇಲೆ ಇಬ್ರು ಸೇರಿ 1,20,000 ಪ್ರಾಫಿಟ್ ಅರ್ನ್ ಮಾಡಿದ್ರೆ ಆಗ ಎಬಿ ಕಂಪನಿ 50,000 ಶೇರ್ಸ್ ಇದ್ದು ಸಿಡಿ ಕಂಪನಿದು 16,000 ಶೇರ್ಸ್ ಇದ್ರೆ ಟೋಟಲ್ 66,000 ಶೇರ್ಸ್ ಇದ್ರೆ ಒಬ್ಬೊಬ್ಬ ಶೇರ್ ಹೋಲ್ಡರ್ಗೆ 1.82 ರೂಪಾಯಿ ಅಷ್ಟು ಪ್ರಾಫಿಟ್ ಹೋಗುತ್ತೆ ಓಕೆನಾ 1.82 ರೂಪಾಯಿ ಅರ್ನಿಂಗ್ಸ್ ಪರ್ ಶೇರ್ ಹೋಲ್ಡರ್ಗೆ ಹೋಗುತ್ತೆ ಅರ್ಥ ಆಯ್ತಾ ಓಕೆ ಇದು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಆಯ್ತಪ್ಪ 8 ಮಾರ್ಕ್ಸ್ ಆಯ್ತು ಇನ್ನು ಎಷ್ಟು ಬೇಕು 4 ಮಾರ್ಕ್ಸ್ ಬೇಕು ಅದನ್ನು ಹೇಳ್ಕೊಟ್ಬಿಡ್ತೀನಿ ಈಗ ನೆಕ್ಸ್ಟ್ ಏನ್ ಕ್ವಶನ್ ಇದೆ ಅಂತ ಓದಿದ್ರೆ ವಾಟ್ ಈಸ್ ದ ಈಕ್ವಲೆಂಟ್ ಇಪಿಎಸ್ ಆಸ್ ಪರ್ ದ ಸಿಡಿ ಲಿಮಿಟೆಡ್ ಅಂತ ಹೇಳ್ತಿದ್ದಾನೆ ಓಕೆನಾ ಈಕ್ವಲೆಂಟ್ ಇಪಿಎಸ್ ಅಂದ್ರೆ ಏನು ನೋಡಿ ಈಕ್ವಲೆಂಟ್ ಇಪಿಎಸ್ ಆಫ್ ಸಿಡಿ ಕಂಪನಿದು ಎಷ್ಟು ಇಪಿಎಸ್ ಇದೆಯಪ್ಪ 1.82 ಪರ್ಚೇಸ್ ಆದ್ಮೇಲೆ ಹೌದಾ ಎಕ್ಸ್ಚೇಂಜ್ ರೇಷಿಯೋ ಎಷ್ಟಿದ್ಯಪ್ಪ 0.8 ಇದೆ ಹಾಗಾದ್ರೆ ಈಕ್ವಲೆಂಟ್ ಇಪಿಎಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬರೀಲ್ಲ ಇದಕ್ಕೆ ಐದನೇದು ಈಕ್ವಲೆಂಟ್ ಇಪಿಎಸ್ ಆಫ್ ಸಿಡಿ ಲಿಮಿಟೆಡ್ ಓಕೆನಾ ಇದು ಆಫ್ಟರ್ ಅಕ್ವಿಸಿಷನ್ ಯಾವಾಗ್ಲೂ ಅಷ್ಟೇ ಇದು ಜ್ಞಾಪಕ ಇಟ್ಕೊಳ್ಬೇಕು ಓಕೆನಾ ಈಗ EPS after acquisition into okay na exchange ratio okay na clean ag artha aagta idya iga 1.82 into 0.80 yes barutha heli 1.456 barutha correct ah sir idu 1.44 ಅಂದ್ರೆ ಪರ್ಚೇಸ್ ಆದ್ಮೇಲೆ ಸಿಡಿ ಕಂಪನಿಗೆ ಒಟ್ಟು ಎಷ್ಟು ಬೆನಿಫಿಟ್ ಬರ್ತಾ ಇದೆ 1.45 ರೂಪಾಯಿ ಅಥವಾ 46 ಪೈಸೆ ಬೆನಿಫಿಟ್ ಬರ್ತಾ ಇದೆ ನೋಡಿ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಬರುತ್ತೆ ಕ್ಲಿಯರ್ ಬರ್ಕೊಡಿ ಬೇಕು